ನಾವೆಲ್ಲ ನಮ್ದೆಲ್ಲ ಒಂದ್ ಜಾತಿ, ಕಲಾವಿದ್ರ ಜಾತಿ ಎಲ್ಲ ನಾವೆಲ್ಲ ಅಣ್ಣತಮ್ಮಂದ್ರು. ಅವ್ರೆಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನನಗೆ. ಯಾಕೆಂದ್ರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದ್ರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ, ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡ, ನನ್ನ ನೋಡಿ ಎಲ್ಲ ಸಂತೋಷ ಪಡಿ, ನನಗೆ ಬೇಡವಾಗಿದ್ರೆ ಅದು. ತಾವು ಯಾವ್ದರ ಅಭಿಮಾನಿ ಸರ್? ತಾವು ಯಾವ್ದರ ಅಭಿಮಾನಿ? ಯಾವ ಇದು ಕಲೆ ಅಭಿಮಾನಿ, ಕಲೆ ಅಭಿಮಾನಿ. ಈ ನಾನು ಎಷ್ಟೋ ಜನ ಕಲಾವಿದ್ರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲಾ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ರು ಇಬ್ಬರಲ್ಲ. ಹೌದು, ಎಲ್ಲರೂ ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಯ್ಕ, ಉದಾಹರಣೆಗೆ ನಾಗಭರಣ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು, ಆಗ ತಮ್ಗೇನು ಅನ್ಸಲಿಲ್ಲ ಹಾಗೆ? ಅವಾಗ ಅವ್ರು ಕಿರಿಯರಾಗ್ತಾರೆ, ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು, ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿ ಇದ್ದ ಅಭ್ಯಾಸ ಆದ್ರಿಂದ, ಒಬ್ಬ ಯಜಮಾನ್ ಆದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ, ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರೆಲ್ಲ ನಾವು ನಿರ್ಮಾಪಕರಾಗಿದ್ದಾರೆ, ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ. ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇದೆ. ಅವ ನಮ್ಮ ಧಣಿ, ನಮಗೆ ಅನ್ನ ಕೊಟ್ಟ ಧಣಿ. ಇದು ಚಿಕ್ಕದ್ರಿಂದ ಬಂದಿರೋದು ನಮ್ಮ ಅಭ್ಯಾಸ. ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು. ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು, ಉತ್ತಮವಾದನು, ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ. ಅಭ್ಯಾಸ ಸಾಧನೆ, ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ. ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ, ಇದಿಷ್ಟೇ ಅಲ್ಲ ಕಣ ಮಂಕೆ, ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ, ಇನ್ನೂ ಇದೆ, ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ಕೈಡ್ಕೊಂಡು ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತ.